ಬಿದಿರು ಅಂತ ಹೇಳಿದ ಕೂಡಲೇ ನೇರವಾಗಿ ಬೆಳೆಯುವ ಸಸ್ಯಗಳ ಸಸ್ಯ ಅಂತ ನಮ್ಮ ಮನಸ್ಸಿನಲ್ಲಿ ಚಿತ್ರ ಬರುವಂತದ್ದು. ಆದ್ರೆ ಈ ಬಿದಿರನ್ನು ನೋಡುವವರೆಗೆ ಇಂತ ಒಂದು ಬಿದಿರು ಇರಬಹುದು ಅಂತ ನಮಗೆ ಕಲ್ಪನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಳ್ಳಿ ಬಿದಿರಿನ ಒಂದು ಹೊಸ ಕಳಲೆ. ಬಳ್ಳಿ ಬಿದಿರು ಅಂತ ಹೇಳಿದ್ರೆ ಇಂಟರ್ನೆಟ್ ನಲ್ಲಿ ಈ ಜಾತಿಯ ಬಿದಿರುಗಳಿಗೆ ಜಿಗ್ಜಾಗ್ ಬ್ಯಾಂಬೂ ಅಂತ ಕೂಡ ಹೆಸರು ಕೊಟ್ಟಿದ್ದಾರೆ. ಅದ ಕಾರಣ ಇಂಗ್ಲಿಷ್ ನಲ್ಲಿ ಹೇಳುವಾಗ ನಾವು ಜಿಗ್ಜಾಗ್ ಬ್ಯಾಂಬೂ ಅಂತ ಕರಿಬಹುದು, ಕನ್ನಡದಲ್ಲಿ ಬಳ್ಳಿ ಬಿದಿರು ಅಂತ ಕರಿಬಹುದು, ನಮಗೆ ಅನುಕೂಲವಾದ ಹೆಸರು. ಈ ಬಿದಿರು ಬಳ್ಳಿ ಅಂತ ಹಬ್ಬಿ ಹರಡಿ ಮರಗಳ ಆಧಾರವನ್ನು ಹುಡುಕಿ ಮರಗಳ ಮೇಲೆ ಹತ್ತಿ ಮರಗಳ ಮೇಲೆ ತುಂಬೆಲ್ಲ ಬಳ್ಳಿ ಅಂತೆ ದಣಪೆ ಬಳ್ಳಿ ಅಂತ ಹರಡ್ಕೊಳ್ಳುವಂತ ಒಂದು ಜಾತಿಯ ಬಿದಿರು. ತುಂಬಾ ವಿಶಿಷ್ಟವಾದ ಬಿದಿರು, ತುಂಬಾ ಅಪರೂಪವಾದಂತ ಬಿದಿರು. ಹೊಸ ಕಳಲೆ ಹೆಚ್ಚು ಕಮ್ಮಿ ಕಪ್ಪು ಬಣ್ಣದಲ್ಲಿರ್ತದೆ, ಆಮೇಲೆ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇದು ನೋಡಿ, ನಿಮಗೆ ಕಳಲೆಯಲ್ಲಿ ನೋಡಿದಾಗಲೇ ಗೊತ್ತಾಗ್ತದೆ ಈ ಗಂಟಿನ ರಚನೆ ತುಂಬಾ ಭಿನ್ನವಾಗಿದೆ. ಗಂಟು ಹೆಚ್ಚು ದಪ್ಪವಾಗಿದೆ, ನಮ್ಮ ತೊಡೆಯ ರೀತಿಯಲ್ಲಿ ಇದೆ, ಇದು ಮನುಷ್ಯನ ತೊಡೆಯ ಆಕಾರದಲ್ಲಿ. ಇಲ್ಲಿಂದ ಇದು ಪ್ರತಿ ಗಂಟಿನಲ್ಲಿ ತನ್ನ ದಿಕ್ಕನ್ನು ಬದಲಿಸಿಕೊಂಡು ಎಲ್ಲಿ ತನಗೆ ಹತ್ತಲಿಕ್ಕೆ ಸಾಧ್ಯ ಇದೆ, ಎಲ್ಲಿ ಆಧಾರ ಇದೆ ಅಂತ ಹುಡುಕಿಕೊಂಡು ಹೋಗುವಂತ ಒಂದು ವಿಶಿಷ್ಟವಾದ ಬಿದಿರು ಇದು. ಈ ಇದನ್ನ ನೀವು ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ, ಅತ್ಯಂತ ಸೂಕ್ಷ್ಮವಾದ ಲಕ್ಷಾಂತರ ನೂಲುಗಳಂತ ಕೂದಲುಗಳಂತ ಮುಳ್ಳಿನಂತ ರಚನೆ ಇದೆ. ಇದು ಕೈಗೆ ಈ ತರ ಹಾಕಿ ಹೇಳಿದ್ರೆ ನಿಶ್ಚಯವಾಗಿ ಕೈಯಿಂದ ರಕ್ತ ಕೂಡ ಬರಬಹುದು, ತುರಿಕೆ ಕೂಡ ಉಂಟಾಗಬಹುದು. ಅಂದ್ರೆ ಈ ಕೂದಲುಗಳ ಸಹಾಯದಿಂದ ಅದೇನ್ ಮಾಡ್ತದೆ ಅಂದ್ರೆ, ಯಾವುದೇ ಮರಗಳನ್ನ ಒಮ್ಮೆ ಹೀಗೆ ಹಿಡ್ಕೊಂಡ್ರೆ ಅದ ಯಾವುದೇ ನಮ್ಮ ಸೌತೆ ಬಳ್ಳಿ ತರ ಸ್ಪ್ರಿಂಗ್ ಗಳ ಸಹಾಯ ಇಲ್ಲದೆ ಕೂಡ ಆ ಮರಗಳನ್ನ ಗಟ್ಟಾವು ಸಸ್ಯ ಸಂಗ್ರಹಕರು ಇದನ್ನ ಒಂದು ಈ ರೀತಿಯ ಒಂದು ಸಸ್ಯ ಕೂಡ ಇದೆ ಎನ್ನುವ ಒಂದು ವಿಷಯವನ್ನ ನಮ್ಗೆ ಕಣ್ಣಾರೆ ಕಣ್ಲಿಕ್ ನೋಡುವ ದೃಷ್ಟಿಯಿಂದ ನಾವು ಇದನ್ನ ನೆಟ್ಟು ಬೆಳೆಸಬಹುದು. ಮತ್ತೊಂದು ವಿಕಾಸ ದೃಷ್ಟಿಯಿಂದ ಎಲ್ಲಾ ರೀತಿಯ ಬಳ್ಳಿಗಳು, ಉದಾಹರಣೆಗೆ ಕಾಸರಕನ ಬಳ್ಳಿ, ದಣಪೆ ಬಳ್ಳಿ ಮತ್ತು ಮರಜಾತಿಯ ಎಷ್ಟೋ ವೃಕ್ಷಗಳ ಬಳ್ಳಿ ಸಂಬಂಧಿ ಜಾತಿಗಳು, ಅದನ್ನ ನಾವು ಯಾವ ರೀತಿ ವಿಕಾಸಕ್ಕೆ ಪರಿಸ್ಥಿತಿಗೆ ಹೊಂದಿಕೊಂಡು ಈ ಸಸ್ಯಗಳು ವಿಕಾಸವಾಗಿದೆ ಎನ್ನುವುದನ್ನು ನಾವು ಕಣ್ಣಾರೆ ನೋಡ್ಲಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಮತ್ತು ಸಸ್ಯಾಸಕ್ತರಿಗೆ ತೋರಿಸಲಿಕ್ಕೆ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ನಾವು ತೋರಿಸುವ ದೃಷ್ಟಿಯಿಂದ ನಾವು ಇಂಥ ಸಸ್ಯಗಳನ್ನು ಬೆಳೆಸಬಹುದು. ನಮ್ಮ ವೃಕ್ಷಾಲಯದಲ್ಲಂತೂ ನಾನು ಬಹಳ ಪ್ರೀತಿಯಿಂದ ಇದನ್ನು ಸಾಕಿ ಬೆಳೆಸ್ತಾ ಇದ್ದೇನೆ. ಆಸಕ್ತರು ಖಂಡಿತವಾಗಿ ಬೆಳೆಸಬೇಕಾದಂತಹ ಒಂದು ಸಸ್ಯ. ಮತ್ತು ಬಿದಿರಿನಲ್ಲಿ 1500ರಷ್ಟು ಜಾತಿಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ ತುಂಬಾ ವಿಶಿಷ್ಟವಾದ ಜಾತಿಗಳು ನೇರವಾಗಿ ಬೆಳೆಯುವಂತಹವು ಇವೆ. ಮೋಸ ಬ್ಯಾಂಬೂ ಅಥವಾ ಗುವಡುವ ಬ್ಯಾಂಬೂ, ಈ ತರ ಒಂದೊಂದು ಜಾತಿಯು ಒಂದೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಬಳ್ಳಿ ಬಿದಿರು ತನ್ನಂತೆ ಇರುವ ಒಂದೇ ಒಂದು ಸಸ್ಯ, ಅಂದ್ರೆ ಇದರ ತರ ಇನ್ನೊಂದಿಲ್ಲ. ಆದ ಕಾರಣ ನಾವು ಅದರ ಅನನ್ಯತೆಗಾಗಿ, ಅದರ ಯುನೀಕ್ನೆಸ್ಗಾಗಿ ನಾವು ಖಂಡಿತವಾಗಿ ನೆಟ್ಟು ಬೆಳೆಸಬೇಕಾಗಿದೆ. ಧನ್ಯವಾದ.